ಕೊರೋನಾ ಕಂಟ್ರೋಲಿಗೆ ತರಲೇಬೇಕು ಯಾಕಂದ್ರೆ ಪೀಕ್ ಲೆವೆಲ್ ಗೆ ಹೋಗ್ತಾ ಇದೆ ಅದಕ್ಕೆ ಲಾಕ್ ಡೌನ್ ಒಂದೇ ಅಸ್ತ್ರ ಅಂತ ತಜ್ಞರು ಹೇಳಿದ್ರು ಅದರಂತೆ ಕೊರೋನಾ ಕಂಟ್ರೋಲ್ ಗೆ ಲಾಕ್ ಡೌನ್ ಮಾಡಿದ್ದಾರೆ ಆದ್ರೆ ಸಿಕ್ಕ ಸಿಕ್ಕ ಜನರಿಗೆ ದನಕ್ಕೆ ಬಡಿಯೋ ಹಾಗೆ ಪೊಲೀಸ್ ನವರು ಬಡಿತಾ ಇದ್ದಾರಲ್ಲ ಈ ಅಧಿಕಾರ ಕೊಟ್ಟೋರು ಯಾರು ಎಲ್ಲರಿಗೂ ಒಂದೇ ಸನ್ನಿವೇಶ ಇರೋದಿಲ್ಲ ಅಗತ್ಯತೆಗಾಗಿ ಜನ ಬರಲೇಬೇಕಾಗುತ್ತೆ ಆದ್ರೆ ಪೊಲೀಸರ ಈ ದರ್ಪ ದೌರ್ಜನ್ಯಕ್ಕೆ ಸರ್ಕಾರ ಏನು ಹೇಳುತ್ತೆ ಖಾಕಿ ಪಡೆಯ ಈ ಹಿಟ್ಲರ್ ತನವನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ನೋಡಿ ಇವರೇನು ಮನುಷ್ಯರ ರಾಕ್ಷಸರ ಅನ್ನಿಸದೆ ಇರೋದಿಲ್ಲ ಈ ಪೊಲೀಸ್ನವರಿಗೆ ಹಿಂಗ್ ಬಡಿರಿ ಅಂತ ಅಧಿಕಾರ ಕೊಟ್ಟೋರಾದ್ರು ಯಾರು ಒಂದೊಂದೇ ದೃಶ್ಯವನ್ನ ತೋರಿಸ್ತಾ ಹೋಗ್ತೀವಿ ನೋಡಿ ದೃಶ್ಯ ಒಂದು ಬೆಂಗಳೂರು ಲಾಕ್ಡೌನ್ ಅಂತ ಎಲ್ಲರಿಗೂ ಗೊತ್ತು ಅನಿವಾರ್ಯ ಕಾರಣದಿಂದಲೇ ಜನ ಬಂದಿರ್ತಾರೆ ಅದರ ಏನು ಪ್ರಶ್ನೆ ಮಾಡದ ಈ ಪೊಲೀಸ್ನವರು ಮಾಡ್ತಿರೋ ಘನಂದಾರಿ ಕೆಲಸ ನೋಡಿ दृश्य एरडु हावेरी इवरंतु पोलिस अल्वे अल्ला बिडी गोंडागळिगू इब्बरिगू व्यत्यासने इल्ला अन्नुवागे होड़िदारे वारद संतेगे बंदिद्द रैतरु जनरन्न बडियोदु हीग सब इन्स्पेक्टर सिद्धारूढ बडिगेर्न दर्प नोडि गुत्तल पट्टणदल्लि पैप् निंद बडेदिद्दाने ई पापि दृश्य मूरु कनकपुर कनकपुरदल्लू बीदिगे बंद जनर मेले पोलिस दब्बाळिके कंडु बंतु चेन्नबसप्प सर्कल ना दृश्य इदु दृश्य नाल्कु यादगिरी यादगिरी जिल्लेयल्लि खुद्दु एसपी कार्याचरणेगे इळिदिद्रु बैक् सीज् माडिद्दक्के व्यक्तियोब्ब कण्णीर् हाकिद मक्कळिगे हालु तरलु बंदिद्दक्कू पोलीसरु होडेदु बैक् सीज् माडवरे दृश्य ऐदु आनेकल आनेकललू पोलीसर दर्प एद्दु कांतितु वाहन सवाररर मेले एरगि बीळ्ता इद्रु गडि भागद बळ्ळूरु ग्रामदल्लि अड्ड दारिगळन्नु बळसता इद्द जनरिगे ई एटु दृश्य आरु चामराजनगर चामराजनगरदल्लू पोलीसरु लाठिगे हेच्चु केलस कोट्टिद्रु निम्म दम्मय्य बिट्बिडि अंत कालिगे बिद्रु पोलीसरु बिड्ले इल्ल दृश्य एळु बळ्ळारि बळ्ळारियल्लि वाहन सवाररिगे शाक् कादित्तु बैक् कारल्लि बंदवरिगे लाठि बीसिद्रु पोलीसरु दृश्य एंटू कोलार ಕೋಲಾರದಲ್ಲಿ ಮಂಗಳ ಮುಖಿಯನ್ನು ಬಿಡಲಿಲ್ಲ ಈ ಪೊಲೀಸರು ಮಂಗಳ ಮುಖಿ ಬಲಗೈನಲ್ಲಿ ರಕ್ತ ಬರುವಂತೆ ಹಲ್ಲೆ ಮಾಡಲಾಗಿದೆ ದೃಶ್ಯ 9 ಗದಗ ಇನ್ನು ಗದಗದಲ್ಲಿ ರಸ್ತೆಗಿಳಿದ ಯುವಕರಿಗೆ ಬಸ್ಕಿ ಪನಿಶ್ಮೆಂಟ್ ಬಸವೇಶ್ವರ ಸರ್ಕಲ್ನಲ್ಲಿ ಬಸ್ಕಿ ಹೊಡೆಸಿದ್ರು ಪೊಲೀಸರು दृश्य 10 ಚಿತ್ರದುರ್ಗ ಚಿತ್ರದುರ್ಗದಲ್ಲೂ ರೋಡಿಗಿಳಿದ ಜನರಿಗೆ ಖಾಕಿ ಫುಲ್ ಕ್ಲಾಸ್ ಬೈಕಲ್ಲಿ ಬರ್ತಾ ಇದ್ದ ಯುವಕನಿಗೆ ಬಸ್ಕಿ ಹೊಡೆಸಿದ್ರು ಪೊಲೀಸರು ದೃಶ್ಯ 11 ದಾವಣಗೆರೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಪಟ್ಟಣದಲ್ಲೂ ಬಸ್ಕಿ ಹೊಡೆಸಿದ್ರು ಪೊಲೀಸರು ಅಗತ್ಯ ವಸ್ತುಗಳ ಖರೀದಿ ಸಮಯ ಮುಗಿದಿದ್ರು ಓಡಾಡ್ತಾ ಇದ್ದವರಿಗೆ ಬಸ್ಕಿ ಹೊಡೆಸಲಾಯಿತು ದೃಶ್ಯ 12 ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆ ಹೊಸನಗರದ ಘಟನೆ ನೋಡಿ ತಂದೆಯ ಅಂತ್ಯಕ್ರಿಯೆಗೂ ಪೊಲೀಸರು ಅಡ್ಡಿ ಮಾಡಿದ್ರು ಮಹಿಳೆಯನ್ನ ಅಡ್ಡ ಹಾಕಿದ ಪೊಲೀಸರು ಶವ ಸಂಸ್ಕಾರಕ್ಕೆ ಹೋಗಲು ಬಿಡಲಿಲ್ಲ ಸಾಕಷ್ಟು ರಂಪಾಟ ಮಾಡಿದ ಮೇಲೆ ಕಳುಹಿಸಲಾಗಿದೆ ಈ ಮಧ್ಯೆ ಪೊಲೀಸರ ಈ ದರ್ಪ ದೌರ್ಜನ್ಯಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೆಂಡಾಮಂಡಲರಾದ್ರು ಜನರಿಗೆ ದನಕ್ ಬಡಿದಂಗೆ ಬಡಿತಿದ್ದಾರೆ ಅಂತ ಟ್ವೀಟ್ ಮಾಡಿ ಆಕ್ರೋಶ ಹೊರ ಹಾಕಿದ್ರು ಅಷ್ಟೊತ್ತಿಗೆ ಎಚ್ಚೆತ್ತುಕೊಂಡಿದ್ದ ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಲಾಠಿ ಚಾರ್ಜ್ ಮಾಡದಂತೆ ಸೂಚನೆ ಕೊಟ್ಟರು ಜನರ ಆಕ್ರೋಶ ಸೋಶಿಯಲ್ ಮೀಡಿಯಾದಲ್ಲಿ ಚೀಮಾರಿ ಹಾಕುತ್ತಲೇ ಲಾಠಿ ಬೀಸೋ ಕೆಲಸಕ್ಕೆ ಬ್ರೇಕ್ ಹಾಕಿ ಅಂತ ಟ್ವೀಟ್ ಮಾಡಿದ್ರು ಬೆಡ್ ಆಕ್ಸಿಜನ್ ಸಮಸ್ಯೆ ಕಾರ್ಖಾನೆ ಇದೆ ಹೆಣ ಸಾಗಿಸಲು ಪರದಾಡ್ತಾವ್ರೆ ಜನ ಮುಗ್ಧರು ಅಮಾಯಕರ ಮೇಲೆ ದೌರ್ಜನ್ಯ ಮಾಡೋ ಪೊಲೀಸರಿಗೆ ಸರ್ಕಾರಕ್ಕೆ ಇದ್ಯಾವುದು ಕಾಣ್ತಿಲ್ಲ ನೋಡಿ
ಬೆಂಗಳೂರಿನಲ್ಲಿ ಆಟೋದಲ್ಲಿ ತಾಯಿಯ ಮೃತದೇಹ ಕೊಂಡೊಯ್ದಿದ್ದಾನೆ ಈ ಮಗ ಆಂಬುಲೆನ್ಸ್ ಸಿಗದೆ ಮಳವಳ್ಳಿಗೆ ಆಟೋದಲ್ಲಿ ತಗೊಂಡು ಹೋಗ್ತಿದ್ದ ಶಿವಕುಮಾರ ಅನುಮಾತ ಇನ್ನು ಮಂಡ್ಯ ಮೈಸೂರು ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆ ಎದುರಾಗಿದೆ ಆಕ್ಸಿಜನ್ ಗಾಗಿ ಕ್ಯೂ ನಿಂತಿವೆ ವಾಹನಗಳು ಲಾಕ್ ಮಾಡೋ ಸರ್ಕಾರಕ್ಕೆ ಇದ್ಯಾವುದು ಕಾಣ್ತಾನೆ ಇಲ್ಲ ಮೈಸೂರಲ್ಲಿ ಎಷ್ಟು ಕೋವಿಡ್ ಕೇಸಸ್ ಇದೆ ಆಕ್ಸಿಜನ್ ಬೆಡ್ಸ್ ಎಷ್ಟು ಇದೆ ಎಷ್ಟು ಜನ ಇದ್ದಾರೆ ಪೇಷಂಟ್ ಅಂತಕಂತ ಸಂಪೂರ್ಣ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ ಇನ್ನು ಒಂದು ಎರಡು ದಿವಸದಲ್ಲಿ ಆ ಬೇಸಿಸ್ ಮೇಲೆ ಎಷ್ಟು ಆಕ್ಸಿಜನ್ ನಮಗೆ ಕೊಡಬೇಕು ಅದನ್ನ ಕೊಡ್ತಾರೆ ನಾವು ಅಲ್ಲಿ ಬೆಡ್ ಗಳನ್ನು ಕೌಂಟ್ ಮಾಡಿ ಪ್ರತಿನಿತ್ಯನೂ ಕೂಡ ನಮ್ಮ ಒಬ್ಬ ಯಾರ ಅಡ್ಮಿನಿಸ್ಟ್ರೇಟರ್ ಹಾಕಿರ್ತೀವಿ ಆತ ಲೆಕ್ಕ ಕೊಡೋಂಗೆ ಮಾಡಿ ಅಲ್ಲಿ ನಮಗೂ 50% ಕೋಟಾನ ತಗೊಳ್ಳೋಕೆ ಪ್ರಯತ್ನವನ್ನ ಮಾಡ್ತಾ ಇದೀವಿ ಇಲ್ಲಿ ನೋಡಿ ಚಾಮರಾಜನಗರದ ಈ ದೃಶ್ಯವನ್ನ ಕೊಳ್ಳೆಗಾಲದ ಆಲಹಳ್ಳಿಯಲ್ಲಿ ಕೊರೋನಾದಿಂದ ಅಲ್ಲದೆ ವಯೋಸಹಜ ಕಾಯಿಲೆಯಿಂದ ವೃದ್ಧ ಸತ್ರು ಶವ ಸಂಸ್ಕಾರಕ್ಕೆ ಯಾರು ಬರಲಿಲ್ಲ ಪಿಎಫ್ಐ ಕಾರ್ಯಕರ್ತರು ಬಂದು ಬೈಕ್ ಮೇಲೆ ಶವ ತಗೊಂಡು ಹೋಗಿ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಇನ್ನೊಂದೆಡೆ ಗದಗದಲ್ಲಿ ವೆಂಟಿಲೇಟರ್ ಸಿಗದೆ 3 ಸಾವನ್ನಪ್ಪಿದ್ದಾರೆ ಗದಗ ಜಿಮ್ಸ್ ನಲ್ಲಿ ಬೆಡ್ ಗಳು ಭರ್ತಿಯಾಗಿವೆ ಇದ್ಯಾವುದು ನಮ್ಮ ಸರ್ಕಾರಕ್ಕೆ ಕಾಣ್ತಿಲ್ವ ಅನ್ನೋದೇ ಯಕ್ಷ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಕೊರೋನಾ ಕಂಟ್ರೋಲ್ ಗೆ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ ಬಿಜೆಪಿ ಸರ್ಕಾರ ಎಡವಿದೆ ಅನ್ನೋದನ್ನ ರಾಜ್ಯಾಧ್ಯಕ್ಷರೇ ಒಪ್ಪಿಕೊಂಡಿದ್ದಾರೆ ಖುದ್ದು ಅಖಾಡಕ್ಕೆ ಇಳಿದಿರುವಂತ ಕಟೀಲ್ ಸಿಎಂ ಜೊತೆ ಸಮಾಲೋಚನೆಯನ್ನ ನಡೆಸಿದ್ದಾರೆ ಹಾಗೆ ಬೆಡ್ ಬ್ಲಾಕಿಂಗ್ ಟೆಸ್ಟ್ ರಿಪೋರ್ಟ್ ಶೀಘ್ರ ಬರೋದಕ್ಕೂ ಸರ್ಕಾರ ಮಹತ್ವದ ತೀರ್ಮಾನಗಳನ್ನು ಕೈಗೊಂಡಿದೆ ಕೊರೋನಾ ವಿರುದ್ಧದ ಹೋರಾಟದ ಬೆಳವಣಿಗೆಗಳ ತೆರೆಮರೆಯಲ್ಲೇ ಒಂದಷ್ಟು ರಾಜಕೀಯ ಬದಲಾವಣೆಗಳ ಗಾಳಿಯೂ ಸುಳಿದಾಡ್ತಾ ಇದೆ ಕೊರೋನಾ ಕಂಟ್ರೋಲ್ ಅಖಾಡಕ್ಕಿಳಿದ ಕಟೀಲ್ ಸರ್ಕಾರ ಹುಳುಕು ಬಹಿರಂಗ ಸರಿಪಡಿಸೋ ವಿಶ್ವಾಸ ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇರೋ ಬಗ್ಗೆ ಸಿಎಂ ಬಿಎಸ್ವೈ ಭೇಟಿ ಮಾಡಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೈಕಮಾಂಡ್ ನಿರ್ದೇಶನದ ಮೇರೆಗೆ ಬಂದು ಭೇಟಿಯಾದ್ರು ಕೊರೋನಾ ನಿರ್ವಹಣೆಯಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿರೋ ಬಗ್ಗೆನೂ ಚರ್ಚೆಯಾಗಿದೆ ಪಕ್ಷದ ಇಮೇಜ್ಗೂ ಡ್ಯಾಮೇಜ್ ಆಗ್ತಾ ಇದ್ದು ಎಚ್ಚೆತ್ತುಕೊಂಡು ಕೆಲಸ ಮಾಡೋ ಪಣ ತೊಡಲಾಗಿದೆ ಬಳಿಕ ಮಾತನಾಡಿದ ಕಟೀಲ್ ಸರ್ಕಾರ ವಿಫಲ ಆಗಿರೋದನ್ನ ಒಪ್ಪಿಕೊಂಡ್ರು ತಪ್ಪು ಎಲ್ಲೂ ಆಗಿಲ್ಲ ಅಂತ ಸಮರ್ಥಿಸಿಕೊಂಡ್ರು ಏಕಾಏಕಿ ಉದ್ಭವ ಆದಂತಹ ಸಂದರ್ಭದಲ್ಲಿ ಸಮಸ್ಯೆಗಳಾಗಿದ್ದಾವೆ ಆದರೆ ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಎಲ್ಲ ಕಡೆ ಆಗಿದೆ ಡೆಲ್ಲಿ ಸರ್ಕಾರದಲ್ಲಿ ಆಗಿದೆ ಕೇರಳ ಸರ್ಕಾರದಲ್ಲಿ ಆಗಿದೆ ಕೇರಳದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವಿಫಲ ಆಗಿದೆ ಮಹಾರಾಷ್ಟ್ರದಲ್ಲಿ ಆಗಿದೆ ಒಂದ್ಸಾರಿ ಬಂದಾಗ ಈ ರೀತಿದ್ದಾಗಿದೆ ಇವತ್ತು ನಿಯಂತ್ರಣ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ ಅಂತ ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಕೊರೋನಾ ಕಾಲದಲ್ಲೂ ಬದಲಾವಣೆ ಚರ್ಚೆ ನುಣುಪಾಗಿ ಉತ್ತರಿಸಿ ಜಾರಿಕೊಂಡ ನಾಯಕರು ಈ ಮಧ್ಯೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರವೂ ಮುನ್ನೆಲೆಗೆ ಬಂದಿದೆ ಜಿಂದಾಲ್ ಭೂ ಹಂಚಿಕೆ ಮಸ್ಕಿ ಸೋಲು ಕೊರೋನಾ ವಿಫಲತೆಯಿಂದಾಗಿ ನಾಯಕತ್ವ ಬದಲಾವಣೆ ಎಂಬ ಗಾಳಿಸುದ್ದಿ ಸುಳಿದಾಡ್ತಾ ಇದೆ ಅದೆಲ್ಲದಕ್ಕೂ ಜಾಣ ಉತ್ತರ ಕೊಟ್ಟರು ನಾಯಕರು ಯಾವುದೇ ರೀತಿಯ ನಾಯಕತ್ವ ಬದಲಾವಣೆಗಳಿಲ್ಲ ಯಾವುದೇ ರೀತಿಯ ಚರ್ಚೆಗಳಿಲ್ಲ ಈಗ ಪಾರ್ಟಿ ಶಾಸಕರು ಮಂತ್ರಿಗಳು ಎಲ್ಲರ ಒಂದೇ ಕೆಲಸ ಕೋವಿಡ್ ನಿಯಂತ್ರಣಕ್ಕೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಈಗ ರಾಜಕಾರಣ ಮಾಡತಕ್ಕಂಥ ಕೆಲಸ ಕಾರ್ಯಗಳಿಲ್ಲ ಯಾವುದೇ ರಾಜಕೀಯ ಉದ್ದೇಶ ಇರಲಿಲ್ಲ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಬಿಟ್ಟು ಯಾವ ವಿಚಾರ ಮಾಡುವಂಥದ್ದು ಸಾಧ್ಯತೆಯೇ ಇಲ್ಲ ಸಮಂಜಸನೂ ಅಲ್ಲ ಆ ಉದ್ದೇಶವೂ ನಮ್ದಿರಲಿಲ್ಲ ಚರ್ಚೆನೂ ಆಗಲಿಲ್ಲ ಎಲ್ಲರೂ ಸೇರಿ ಕೋವಿಡ್ ಬಗ್ಗೆ ಫೈಟ್ ಮಾಡುವಂಥ ಸಂದರ್ಭದಲ್ಲಿ ಇಂಥ ವಿಚಾರಗಳೇ ಬರಬಾರ್ದು ಸರ್ಕಾರಕ್ಕೆ ಬೆಡ್ ಬ್ಲಾಕಿಂಗ್ ಶಾಕ್ ಬೆಂಗಳೂರಿನ ಬೆಡ್ ಬ್ಲಾಕಿಂಗ್ ದಂಧೆ ಪ್ರಕರಣ ಸಂಬಂಧ ಸಿಸಿಬಿ ಪೊಲೀಸರು ಶಶಿಧರ್ ಸುಧೀರ್ ವೆಂಕೋಬಾ ರಾವ್ ಅನ್ನೋರನ್ನ ಬಂಧಿಸಿದ್ದಾರೆ ರೋಗಿಗಳು ಡಿಸ್ಚಾರ್ಜ್ ಆದ ಬಳಿಕವೂ ಬೆಡ್ ಬ್ಲಾಕ್ ಆಗ್ತಾ ಇತ್ತು ಅನ್ನೋದು ಬೆಳಕಿಗೆ ಬಂದಿದೆ ಈ ತನಿಖೆ ವೇಳೆಯಲ್ಲಿ ಕೆಲವು ಆಸ್ಪತ್ರೆಗಳಲ್ಲಿ ಯಾರು ರೋಗಿಗಳು ಮೃತರಾಗಿದ್ದಾರೆ ಅಥವಾ ಡಿಸ್ಚಾರ್ಜ್ ಆಗಿದ್ದಾರೆ ಅವ್ರದ್ದೇ ಹೆಸರಲ್ಲಿ ಆ ಬೆಡ್ ಅನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗುವಂಥದ್ದು ಮತ್ತೆ ವಾರ್ ರೂಮ್ಗೆ ತಿಳಿಸದೆ ಅವ್ರ ಹೆಸರಲ್ಲೇ ಸುಮಾರು ಒಂದ್ ವಾರ ಅವ್ರ ಹೆಸರಲ್ಲಿ ಮುಂದುವರಿಸಿಕೊಂಡು ಹೋಗಿರೋದು ನಮಗೆ ಕಂಡುಬಂತು ಈ ಮಧ್ಯೆ ಆಸ್ಪತ್ರೆ ವೈದ್ಯರೇ ಬೆಡ್ ಬುಕ್ ಮಾಡಬೇಕು ಅಂತ ಸರ್ಕಾರ ಸೂಚಿಸಿದೆ ಯಾವ ರೋಗಿಗೆ ಯಾವ ಬೆಡ್ ಅನ್ನೋದನ್ನ ವೈದ್ಯರೇ ನಿರ್ಧಾರ ಮಾಡ್ತಾರೆ ಇನ್ ಮುಂದೆ ಬೆಂಗಳೂರು ಎಲ್ಲಾ ಕಡೆನೂ ಡಾಕ್ಟರ್ ಇರಬೇಕು ಅವರು ಯಾವ ಬೆಡ್ ನ ಯಾವ ವ್ಯಕ್ತಿಗೆ ಕೊಡಬೇಕು ಅಂತ ತೀರ್ಮಾನವನ್ನ ಮಾಡಬೇಕು ಆ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ಇನ್ನು ಬೆಡ್ ಬ್ಲಾಕ್ ದಂಧೆ ಹೊರತೆಗೆದ ತೇಜಸ್ವಿ ಸೂರ್ಯ ಹಲವು ಸುಧಾರಣೆಗಳ ಬಗ್ಗೆ ಬ್ರೀಫ್ ಮಾಡಿದರು ಯಾವ ವಾರ್ ರೂಮ್ ನಲ್ಲಿ ಯಾವ ಡಾಕ್ಟರು ಅಥವಾ ಯಾವ ಅಧಿಕಾರಿ ಬೆಡ್ ನ ಬ್ಲಾಕ್ ಮಾಡ್ತಾರೋ ಆ ಅಧಿಕಾರಿ ಅಥವಾ ಆ ಡಾಕ್ಟರ್ ನ ಹೆಸರು ಅವರು ಬೆಡ್ ಬ್ಲಾಕ್ ಮಾಡಿರುವಂತಹ ವ್ಯಕ್ತಿಯ ಹೆಸರಿನ ಪಕ್ಕದಲ್ಲಿ ಬರುತ್ತೆ
ಯಾವುದೇ ರೀತಿಯ ಅವ್ಯವಹಾರ ಆಯಿತು ಅಂತಂದ ಪಕ್ಷದಲ್ಲಿ ಯಾರು ಇದನ್ನ ಬೆಡ್ ಬುಕ್ ಮಾಡಿದ್ದಾರೆ ಅನ್ನುವಂಥ ಅಧಿಕಾರಿಯನ್ನ ಡಾಕ್ಟರ್ ಅನ್ನ ಅಕೌಂಟಬಲ್ ಮಾಡುವಂತಹ ಒಂದು ವ್ಯವಸ್ಥೆ ಈಗಾಗಲೇ ನಮ್ಮ ಸಿಸ್ಟಮ್ನಲ್ಲಿ ಜಾರಿಗೆ ನಾವು ತಂದಾಗಿದೆ. ಬಹಳಷ್ಟು 24 ಗಂಟೆ ಒಳಗಡೆ ಸ್ಯಾಂಪಲ್ ಕಲೆಕ್ಷನ್ ಆಗೋ ಸ್ಯಾಂಪಲ್ ಕಲೆಕ್ಷನ್ ಇಂದ ಹಿಡಿದು ವರದಿ ಕೊಡುವಂಥದ್ದು ಅಥವಾ ಬಿ ಯು ನಂಬರ್ ಅಥವಾ ಯಾವುದೇ ಪೇಷಂಟ್ ನಂಬರ್ ಜನರೇಟ್ ಆಗಬೇಕಾಗಿರೋದು 24 ಗಂಟೆ ಒಳಗಡೆ ಆಗಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಈಗ ನಿರ್ಣಯವನ್ನು ತಗೊಳ್ಳಲಾಗಿದೆ. ಈಗಾಗಲೇ ಏನು ತಡವಾಗಿ ರಿಸಲ್ಟ್ ಕೊಡ್ತಿದ್ದಾರೆ ಅವರಿಗೆ ಪೆನಾಲ್ಟಿ ಹಾಕುವಂಥದ್ದು, ಪ್ರತಿ ಟೆಸ್ಟ್ಗೂ 150 ರೂಪಾಯಿ ದಂಡ ಹಾಕುವಂಥದ್ದನ್ನ ಯಾರು ಲ್ಯಾಬ್ ಅಲ್ಲಿ ಮಾಡ್ತಿದ್ದಾರೋ ಅವರಿಗೆ ಹಾಕುವಂಥದ್ದನ್ನ ಈಗಾಗಲೇ ಮಾಡಿರುವಂತದ್ದು. ಈ ಮಧ್ಯೆ ಸರ್ಕಾರದ ಲಾಕ್ಡೌನ್ ಅನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ. ಲಾಕ್ಡೌನ್ ಅನ್ನ ಟೋಟಲ್ ಆಗಿ ಮಾಡಬೇಕು 2 ವಾರ. ಕೆಲವು ರಾಜ್ಯಗಳಲ್ಲಿ ಕಡಿಮೆ ಆಗಿದೆ ಲಾಕ್ಡೌನ್ ಮಾಡಿದ್ರೆ, ಡೆಲ್ಲಿಲಿ ಕಡಿಮೆ ಆಗಿದೆ, ಬಾಂಬೆನಲ್ಲಿ ಕಡಿಮೆ ಆಗಿದೆ, ಆಂಧ್ರದಲ್ಲಿ ಕಡಿಮೆ ಆಗಿದೆ, ಕೆಲವು ರಾಜ್ಯಗಳಲ್ಲಿ ಕಡಿಮೆ ಆಗಿದೆ. ಇನ್ನೊಂದು ಕಡೆ ಹಾಸನದ ಸಭೆಯಲ್ಲೂ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ರು ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ. ನಿಮಗೆ ತಜ್ಞರು ಅಂತ ಸಲಹೆ ಕೊಡ್ತಾ ಇರೋರ್ಗೆ ಕೈಯೆತ್ತಿ ಮುಗಿಬೇಕು ಅಂತ ಲೇವಡಿ ಮಾಡಿದ್ದಾರೆ. ಈ ಮಧ್ಯೆ ಕುವೈತ್ನಿಂದ ಮಂಗಳೂರಿಗೆ 40 ಮೆಟ್ರಿಕ್ ಟನ್ ಆಕ್ಸಿಜನ್ ಬಂದಿದೆ. ಐಎನ್ಎಸ್ ಕೋಲ್ಕತ್ತಾ ಯುದ್ಧ ನೌಕೆ ಹೊತ್ತು ತಂದಿದೆ ಈ ಆಕ್ಸಿಜನ್ ಅನ್ನ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ. ವೆಲ್ಕಮ್ ಬ್ಯಾಕ್. ಇದು ನ್ಯೂಸ್ 18 ಕನ್ನಡದ ಬಿಗ್ ಎಕ್ಸ್ಪೋಸ್. ಕೊರೋನಾ ಕಷ್ಟ ಕಾಲದಲ್ಲೂ ಸುಲಿಗೆ ಮಾಡ್ತಾ ಇದ್ದ ದಂಧೆ ಬಯಲಿಗೆ ಎಳೆದಿತ್ತು ನ್ಯೂಸ್ 18 ಕನ್ನಡ ಟೀಮ್. ರೆಮ್ಡೆಸಿವಿರ್ ಹಾಗೂ ಆಕ್ಸಿಮೀಟರ್ ದಂಧೆಯನ್ನ ಇಡೀ ಜಗತ್ತಿಗೆ ತೋರಿಸಿತ್ತು ನ್ಯೂಸ್ 18. ಇದೀಗ ಅಂತವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಸರ್ಕಾರ. ಇದುವೇ ನ್ಯೂಸ್ 18 ನ ಇಂಪ್ಯಾಕ್ಟ್. ಯಾವಾಗಲೂ ಸಾಮಾಜಿಕ ಕಳಕಳಿಯಿಂದಲೇ ವೃತ್ತಿಪರತೆ ಮೆರೆಯೋ ನ್ಯೂಸ್ 18 ಕೊರೋನಾ ಕಷ್ಟಕಾಲದ ಮತ್ತೊಂದು ಕರಾಳತೆಯನ್ನ ಬಟ ಬಯಲು ಮಾಡಿದೆ. ಆಸ್ಪತ್ರೆಯಲ್ಲಿ ಸಿಗದ ರೆಮ್ಡೆಸಿವಿರ್ ಕಾಳಸಂತೆಯಲ್ಲಿ. 40-50 ಸಾವಿರಕ್ಕೆ ಸೇಲ್ ಆಗ್ತಿದೆ ರೆಮ್ಡೆಸಿವಿರ್. ಕೊರೋನಾ ರೋಗಿಗಳಿಗೆ ಜೀವ ರಕ್ಷಕ ರೆಮ್ಡೆಸಿವಿರ್. ಈ ಜೀವರಕ್ಷಕ ಔಷಧ ಜನಸಾಮಾನ್ಯರಿಗೆ ಸಿಗ್ತಿಲ್ಲ, ಬದಲಾಗಿ 30-40 ಸಾವಿರಕ್ಕೆ ಕಾಳಸಂತೆಯಲ್ಲಿ ಮಾರಾಟ ಆಗ್ತಿತ್ತು. ಈ ದಂಧೆಯಲ್ಲಿ ಸರ್ಕಾರಿ ಖಾಸಗಿಯವರು ಶಾಮೀಲಾಗಿದ್ದಾರೆ. ಈ ದಂಧೆಯನ್ನ ಬಯಲು ಮಾಡಿದ್ದೇ ನ್ಯೂಸ್ 18 ಟೀಮ್. ರೆಮ್ಡೆಸಿವಿರ್ ಬೇಕಿತ್ತು, ಒಂದು 2 ಬೇಕಿತ್ತು ಸರ್. ಮಂಡ್ಯದ ನಾಗಮಂಗಲದಲ್ಲೂ ಇದೇ ದಂಧೆ. ಸಾರ್ವಜನಿಕ ಆಸ್ಪತ್ರೆಯೇ ಇಂತಹ ಅಕ್ರಮ ದಂಧೆಯ ಹಾಟ್ಸ್ಪಾಟ್. ಇದನ್ನು ಬಯಲು ಮಾಡಿದ್ದು ನ್ಯೂಸ್ 18 ಟೀಮ್. ರೆಮ್ಡೆಸಿವಿರ್ ಜೊತೆಗೆ ಆಕ್ಸಿಮೀಟರ್ಗೂ ಚಿನ್ನದ ಬೆಲೆ. ಮೆಡಿಕಲ್ ಸ್ಟೋರ್ನಲ್ಲಿ ಸಿಗಲ್ಲ, ಸಿಕ್ಕರು ದುಪ್ಪಟ್ಟು. ರೆಮ್ಡೆಸಿವಿರಿನಂತೆಯೇ ಈಗ ಆಕ್ಸಿಮೀಟರ್ಗಳಿಗೂ ಕಾಳಸಂತೆಯಲ್ಲಿ ಭಾರಿ ಬೇಡಿಕೆ. ಮೆಡಿಕಲ್ ಸ್ಟೋರ್ಗಳಲ್ಲಿ ಆಕ್ಸಿಮೀಟರ್ ಬೆಲೆ ಏರಿಕೆಯಾಗ್ತಿದೆ, ಬೇಕಾದ್ರೆ ಮಾತ್ರ ದುಪ್ಪಟ್ಟು ದುಡ್ಡು ಕೊಟ್ಟರೆ ಸಿಗತ್ತಂತೆ. ನ್ಯೂಸ್ 18 ಟೀಮ್ ಮಾಡಿದ ಸ್ಟಿಂಗ್ ಆಪರೇಷನ್ ಅಲ್ಲಿ ಅದು ಬಟ ಬಯಲಾಗಿದೆ. ಸಿಎಂ ಯಡಿಯೂರಪ್ಪ ತವರು ಜಿಲ್ಲೆ ಶಿವಮೊಗ್ಗದಲ್ಲೂ ಆಕ್ಸಿಮೀಟರ್ ದಂಧೆ ಇದೆ. ಮೆಡಿಕಲ್ ಶಾಪ್ಗಳಲ್ಲಿ ಮನಸ್ಸೋ ಇಚ್ಛೆ ರೇಟ್ ಫಿಕ್ಸ್ ಮಾಡಿದ್ದಾರೆ. ವಾರಂಟಿ ಇಲ್ಲ, ಈಗ ಕೊಡೋಣ ಏನಾದ್ರೆ ನೀವು ನಮ್ಮನ್ನ ಕೇಳ್ತೀರ, ನಾವು ಇಲ್ಲಿ ಇದಾದ್ರೆ ವಾರಂಟಿ ಇರುತ್ತೆ, ನಾವು ಹೋಗಿ ಮಾತಾಡ್ಬೋದು. ಅಲ್ಲ ಬೇಕಂತ ಒಂದು ರೇಟ್ ಹಾಕ್ತೀನಿ. ನಮ್ಗೆ ಕಾಸ್ಟ್ಲಿ ಆಗಲಿಲ್ಲ,
ಸ್ಟಾಕ್ ಬರ್ತಾ ಇಲ್ವಾ ಹೇಗೆ? ಬರ್ತಾ ಇಲ್ಲ ಸರ್. ನನಗೆ ಇನ್ನೂ ಒಂದೇ ಪೀಸ್ ಸಿಕ್ಕಿರೋದು. ನಾನು 6 ಪೀಸ್ ಆರ್ಡರ್ ಹಾಕಿದ್ದು ಒಂದೇ ಪೀಸ್ ಸಿಕ್ಕಿದೆ. ನ್ಯೂಸ್ 18 ವರದಿ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ, ದಂಧೆಕೋರರ ವಿರುದ್ಧ ಕಠಿಣ ಕ್ರಮಕ್ಕೆ ಸೂಚನೆ. ನ್ಯೂಸ್ 18 ಟೀಂ ಮಾಡಿರೋ ಈ ಎರಡೂ ದಂಧೆಗಳ ಸ್ಟಿಂಗ್ ಆಪರೇಷನ್ ನಿಂದಾಗಿ ಸರ್ಕಾರ ಎಚ್ಚೆತ್ತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಸಿಎಂ ಅಶ್ವಥ್ ನಾರಾಯಣ್ ಹೆಚ್ಚಿನ ದರ ವಸೂಲಿ ಮಾಡಿದರೆ ಕ್ರಮ ಕೈಗೊಳ್ಳುತ್ತೇವೆ ಅಂದಿದ್ದಾರೆ. ಇದು ಮುಖ್ಯವಾಗಿ ನಾವು ಪ್ರೊಕ್ಯೂರ್ಮೆಂಟ್ ಮಾಡೋದನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡಿದರೆ ಇವೆಲ್ಲ ಬೇಡಿಕೆಗಳಿಗೆ ಏನೋ ಅಭಾವ ಇದ್ದಾಗ ಎಲ್ಲಾ ಹಂತದಲ್ಲೂ ದುರ್ಬಳಕೆ ಮಾಡುವಂಥದ್ದು ಎಲ್ಲರೂ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ರೆಮಿಡಿಸಿವಿರ್ ಆಗಿರಲಿ, ಆಕ್ಸಿಜನ್ ಆಗಿರಲಿ, ಬೆಡ್ ಅಲ್ಲಾಗಿರಲಿ, ನೀವು ಹೇಳಿದ ಪಲ್ಸ್ ಆಕ್ಸಿಮೀಟರ್ ಆಗಲಿ, ಔಷಧಿ ಮಾತ್ರೆಗಳಲ್ಲಿ ಯಾವ್ದು MRPಗಿಂತ ಯಾವುದೇ ಹೆಚ್ಚಿನ ದುಡ್ಡನ್ನು ತಗೊಳ್ತಿದೆ ಎಲ್ಲ ಕಾನೂನು ಅಡಿಯಲ್ಲಿ ಇವ್ರ ಮೇಲೆ ಕ್ರಮ ವಹಿಸೋದಂಥದ್ದು ಮಾಡ್ತೀವಿ. ಎಲ್ಲ ಈಗ 112ಗೆ ಯಾರೇ ಅಂತ ಮಾಹಿತಿಗಳನ್ನು ಕೊಟ್ಟರೆ ತಕ್ಷಣ ಅವ್ರನ್ನ ಬಂಧಿಸಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಒಳಗಡೆ ಅವ್ರನ್ನ ಪನಿಷ್ ಮಾಡುವಂಥದ್ದು ನಾವು ಮಾಡ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.